ನಮಸ್ಕಾರ 30 ನಿಮಿಷ 30 ಸುದ್ದಿ ವಿಶೇಷ ಬುಲೆಟಿನ್ ಗೆ ಸ್ವಾಗತ ನಾನು ಚೇತನ್ ಹೂಗಾರ್ ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ನಾನು ಅವಿತಾ ಜೈನ್ ಎಸ್ ವೀಕ್ಷಕರು ಇವತ್ತು ಬೆಳಗಿನಿಂದ ಆಗಿರುವಂತ ವಿದ್ಯಮಾನಗಳ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡಲಾಗಿದೆ 124 ಕ್ಷೇತ್ರಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಹೆಸರನ್ನು ಪ್ರಕಟಿಸಲಾಗಿದೆ ರಾಜ್ಯ ರಾಜಕೀಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಯಾವ ಕ್ಷೇತ್ರದಿಂದ ಸ್ಪರ್ಧಿಸುತ್ತಾರೆ ಅನ್ನೋ ಗೊಂದಲಕ್ಕೆ ತೆರೆ ಬಿದ್ದಿದೆ ಸಿದ್ದರಾಮಯ್ಯ ಅವರು ಸುರಕ್ಷಿತ ಕ್ಷೇತ್ರವಾದ ವರ್ಣದಿಂದಲೇ ಸ್ಪರ್ಧಿಸಲಿದ್ದಾರೆ ಮೊದಲ ಪಟ್ಟಿಯಲ್ಲಿ ಕೋಲಾರ ಹಾಗೂ ಬಾದಾಮಿ ಕ್ಷೇತ್ರಗಳಿಗೆ ಅಭ್ಯರ್ಥಿಯ ಹೆಸರನ್ನು ಘೋಷಿಸಿಲ್ಲ ಇನ್ನು ಕಾಂಗ್ರೆಸ್ ಮೊದಲ ಪಟ್ಟಿಯಲ್ಲಿ ಬಹುತೇಕ ಹಾಲಿ ಶಾಸಕರಿಗೆ ಟಿಕೆಟ್ ನೀಡಲಾಗಿದೆ ಇನ್ನು ಸಿದ್ದರಾಮಯ್ಯ ಮಾತನಾಡಿದ್ದು ನಾನು ಎರಡು ಕ್ಷೇತ್ರದಿಂದ ಟಿಕೆಟ್ ನೀಡುವಂತೆ ಹೈಕಮಾಂಡ್ ಗೆ ಕೇಳಿದ್ದೇನೆ ವರ್ಣ ಜೊತೆಗೆ ಕೋಲಾರಕ್ಕೂ ಟಿಕೆಟ್ ನೀಡುವಂತೆ ಕೇಳಿದ್ದೇನೆ ಟಿಕೆಟ್ ನೀಡಿದ್ರೆ ಎರಡು ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡೋದು ಪಕ್ಕ ಅಂತ ಹೇಳಿದ್ದಾರೆ ಹೈಕಮಾಂಡ್ ಅವರು ವರ್ಣದಲ್ಲಿ ನಿಂತು ಅಂತ ಹೇಳಿದ್ದಾರೆ ನಾನು ಎರಡು ಕಾನ್ಸ್ಟಿಟ್ಯೂಷನ್ ನಿಂತಿಗತೀನಿ ಅಂತ ಹೇಳಿದಿನಿ ಕೋಲಾರದಲ್ಲಿ ನಿಂತಿಗತೀನಿ ಇಲ್ಲೂ ನಿಂತಿಗತೀನಿ ಅಂತ ಹೇಳಿದಿನಿ ಅಗೇನ್ ಇಟ್ ಇಸ್ ಲೆಫ್ಟ್ ಟು ದಿ ಹೈಕಮಾಂಡ್ ಕ್ಯಾಟಗರಿಕಲಿ ಕ್ಲಿಯರ್ ಎರಡು ಕಾನ್ಸ್ಟಿಟ್ಯೂಷನ್ ಬೇಕು ಅಂತ ಕೇಳಿದಿನಿ ಎರಡು ಕಾನ್ಸ್ಟಿಟ್ಯೂಷನ್ ನಿಲ್ತೀನಿ ಅಂತ ಕೇಳಿದಿನಿ ಅವರು ಹೇಳಿದ್ರೆ ಕೋಲಾರದಲ್ಲೂ ನಿಂತಿಗತೀನಿ ಇನ್ನು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾತನಾಡಿದ್ದು ಪಟ್ಟಿ ರಿಲೀಸ್ ಆದ್ಮೇಲೆ 4ರಿಂದ 5 ಅಭ್ಯರ್ಥಿಗಳೇ ಅಸಮಾಧಾನ ಇರುತ್ತೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಮಾಧಾನ 4 5 6 ಅಭ್ಯರ್ಥಿಗಳು ಇರ್ತದೆ ಎಲ್ಲರೂ ಕೂಡ ಇದ್ದೇ ಇರ್ತದೆ ಅದಕ್ಕೆ ನಾವೆಲ್ಲರೂ ಕೂಡ ಅಧಿಕಾರವನ್ನ ಗೆಲ್ಸ್ಕೊಂಡು ಬರಲಿ ಎಲ್ಲರೂ ಕೂಡ ಅಧಿಕಾರವನ್ನ ಹಂಚುತ್ತೇವೆ ಅಸಮಾಧಾನ 4 5 6 ಅಭ್ಯರ್ಥಿಗಳು ಇರ್ತದೆ ಎಲ್ಲರೂ ಕೂಡ ಇದ್ದೇ ಇರ್ತದೆ ಅದಕ್ಕೆ ನಾವೆಲ್ಲರೂ ಕೂಡ ಅಧಿಕಾರವನ್ನ ಗೆಲ್ಸ್ಕೊಂಡು ಬರಲಿ ಎಲ್ಲರೂ ಕೂಡ ಅಧಿಕಾರವನ್ನ ಹಂಚುತ್ತೇವೆ ಅಸಮಾಧಾನ ಸಿದ್ದರಾಮಯ್ಯ ವರುಣ ಕ್ಷೇತ್ರದಿಂದ ಸ್ಪರ್ಧೆ ವಿಚಾರಕ್ಕೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ರಿಯಾಕ್ಟ್ ಮಾಡಿದ್ದಾರೆ ಸಿದ್ದರಾಮಯ್ಯಗೆ ರಾಜ್ಯದಲ್ಲಿ ಯಾವುದೇ ಸುರಕ್ಷಿತ ಕ್ಷೇತ್ರಗಳಿಲ್ಲ ಹಾಗಾಗಿ ಅವರ ಪಕ್ಷ ಯಾವುದೇ ಕಾರಣಕ್ಕೂ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಹೇಳಿದರು ಬೇರೆ ಬೇರೆ ಕಡೆಗಳಲ್ಲಿ ಹೆಸರನ್ನು ತೇಲಿ ಬಿಡ್ತಾ ಇದ್ದಾರೆ ಅವರಿಗೂ ಗೊತ್ತಿದೆ ಕರ್ನಾಟಕದಲ್ಲಿ ಅವರಿಗೆ ಅವರ ಪಾರ್ಟಿಗೆ ಸುರಕ್ಷಿತವಾದ ಕ್ಷೇತ್ರಗಳು ಅನ್ನುವಂಥದ್ದು ಉಳ್ಕೊಂಡಿಲ್ಲ ಹಾಗಿರಬೇಕಾದ್ರೆ ಮತ್ತು ವರ್ಣಕ್ಕೆ ಹೋಗ್ತಾರೆ ಅನ್ನುವಂಥದ್ದನ್ನು ಯಡಿಯೂರಪ್ಪನವರು ಹಿಂದೆನೇ ಮಾತಾಡಿದರು ನಾವು ಹಲವು ಕಡೆಗಳಲ್ಲಿ ಹೇಳಿದ್ವಿ ನಾಯಕರಿಗೆ ಕ್ಷೇತ್ರ ಸುರಕ್ಷಿತ ಇಲ್ಲ ಅಂದಾಗ ಅವ್ರ ಪಾರ್ಟಿಗೆ ಅಧಿಕಾರಕ್ಕೆ ಬರೋದು ಸಾಧ್ಯನಾ ಇದರಲ್ಲೇ ನಾವು ಅಂದಾಜು ಮಾಡ್ಬೋದು ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಹೈಕಮಾಂಡ್ ಅಪ್ಪ ಮಕ್ಕಳಿಗೆ ಮಣೆ ಹಾಕಿದೆ ಬಿಟಿಎಂ ಲೇಔಟ್ನಿಂದ ರಾಮಲಿಂಗ ರೆಡ್ಡಿಗೆ ಟಿಕೆಟ್ ನೀಡಿದೆ ಜಯನಗರದಿಂದ ಮಗಳು ಸೌಮ್ಯ ರೆಡ್ಡಿಗೆ ಟಿಕೆಟ್ ಘೋಷಣೆ ಮಾಡಲಾಗಿದೆ ವಿಜಯನಗರದಿಂದ ಎಂ ಕೃಷ್ಣಪ್ಪ ಹಾಗೂ ಗೋವಿಂದರಾಜನಗರದಿಂದ ಕೃಷ್ಣಪ್ಪ ಪುತ್ರ ಪ್ರಿಯಾ ಕೃಷ್ಣಗೆ ಟಿಕೆಟ್ ಅನ್ನು ಕೊಡಲಾಗಿದೆ ದೇವನಹಳ್ಳಿ ಕ್ಷೇತ್ರದಿಂದ ಕೆಎಚ್ ಮುನಿಯಪ್ಪ ಹಾಗೂ ಕೆಜಿಎಫ್ ಕ್ಷೇತ್ರದಿಂದ ಪುತ್ರಿ ರೂಪಾ ಶಶಿಧರ್ಗೆ ಹೈಕಮಾಂಡ್ ಮಣೆ ಹಾಕಿದೆ ದಾವಣಗೆರೆ ದಕ್ಷಿಣದಿಂದ ಶಾಮನೂರು ಶಿವಶಂಕರಪ್ಪ ಹಾಗೂ ದಾವಣಗೆರೆ ಉತ್ತರದಿಂದ ಶಾಮನೂರು ಪುತ್ರ ಎಸ್ಎಸ್ ಮಲ್ಲಿಕಾರ್ಜುನ್ಗೆ ಟಿಕೆಟ್ ಅನ್ನು ನೀಡಲಾಗಿದೆ ಇನ್ನು ಬೆಳ್ತಂಗಡಿಯಲ್ಲಿ ಪರಿಷತ್ ವಿರೋಧ ಪಕ್ಷದ ನಾಯಕ ಬಿಕೆ ಹರಿಪ್ರಸಾದ್ ಸಹೋದರ ಬಿಕೆ ಶಿವರಾಮ್ ಪುತ್ರ ರಕ್ಷಿತ್ ಶಿವರಾಮ್ ಅವರನ್ನ ಹುರಿಯಾಳುವನ್ನಾಗಿ ಮಾಡಲಾಗಿದೆ ಇನ್ನು ಕಾಂಗ್ರೆಸ್ ಮೊದಲ ಪಟ್ಟಿಯಲ್ಲಿ ಜಾತಿವಾರು ಲೆಕ್ಕಾಚಾರ ಜೋರಾಗಿದೆ ಲಿಂಗಾಯತ ಸಮುದಾಯಕ್ಕೆ ಮೊದಲ ಪಟ್ಟಿಯಲ್ಲಿ ಒಟ್ಟು 32 ಟಿಕೆಟ್ ನೀಡಲಾಗಿದೆ ಒಕ್ಕಲಿಗ ಸಮುದಾಯಕ್ಕೆ 19 ಟಿಕೆಟ್ ಘೋಷಿಸಲಾಗಿದೆ ಎಸ್ಟಿ ಸಮುದಾಯಕ್ಕೆ 10 ಟಿಕೆಟ್ ಎಸ್ಸಿ ಸಮುದಾಯಕ್ಕೆ 22 ಟಿಕೆಟ್ ಮುಸ್ಲಿಂ ಸಮುದಾಯಕ್ಕೆ 8 ಟಿಕೆಟ್ ಬ್ರಾಹ್ಮಣ ಸಮುದಾಯಕ್ಕೆ 5 ಟಿಕೆಟ್ ರೆಡ್ಡಿ ಸಮುದಾಯಕ್ಕೆ 5 ಟಿಕೆಟ್ ಈಡಿಗ ಸಮುದಾಯಕ್ಕೆ 4 ಟಿಕೆಟ್ ಕುರುಬ ಸಮುದಾಯಕ್ಕೆ 5 ಟಿಕೆಟ್ ಕ್ರೈಸ್ತ ಸಮುದಾಯಕ್ಕೆ 1 ಟಿಕೆಟ್ ಬಂಡ್ಸ್ ಸಮುದಾಯಕ್ಕೆ 1 ಟಿಕೆಟ್ ಅನ್ನು ನೀಡಲಾಗಿದೆ ಕಾಂಗ್ರೆಸ್ನಲ್ಲಿ ಟಿಕೆಟ್ಗಾಗಿ ಟಫ್ ಫೈಟ್ 5 ಹಾಲಿ ಶಾಸಕರ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿಲ್ಲ ಪುಲಕೇಶಿ ನಗರದಿಂದ ಅಖಂಡ ಶ್ರೀನಿವಾಸ ಮೂರ್ತಿ ರೇಸ್ನಲ್ಲಿದ್ದಾರೆ ಅಫ್ಜಲ್ಪುರದಿಂದ ಎಂವೈ ಪಾಟೀಲ್ ಕುಂದಗೋಳದಿಂದ ಕುಸುಮಾ ಶಿವಳ್ಳಿ ಶಿಡ್ಲಘಟ್ಟದಲ್ಲಿ ವಿ ಮುನಿಯಪ್ಪ ಹರಿಹರದಲ್ಲಿ ಹಾಲಿ ಶಾಸಕ ರಾಮಪ್ಪ ರೇಸ್ನಲ್ಲಿದ್ದಾರೆ ಭಾರೀ ಪೈಪೋಟಿ ಇರುವ ಕ್ಷೇತ್ರಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ಅಭ್ಯರ್ಥಿಯ ಹೆಸರನ್ನು ಘೋಷಣೆ ಮಾಡಿಲ್ಲ ಸರ್ವಾನುಮತದಿಂದ 124 ಕ್ಷೇತ್ರದ ಟಿಕೆಟ್ ಘೋಷಣೆಯಾಗಿದೆ ಎಲ್ಲ ಕಡೆಯಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ ಅಂತ ಗದಗದಲ್ಲಿ ಮಾಜಿ ಸಚಿವ ಎಚ್ ಕೆ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಎಲ್ಲ ಕಡೆಯಿಂದ ಉತ್ತಮವಾಗಿರ್ತಕ್ಕಂತ ಪ್ರತಿಕ್ರಿಯೆಗಳು ಬರ್ತಾ ಇವೆ ನಮ್ಮ ಚುನಾವಣಾ ಕ್ಷೇತ್ರದಲ್ಲಿ ಇದೊಂದು ದಾಪುಗಾಲಿದು ಮುಂಜಾನೆಯಿಂದ ಇಲ್ಲಿವರೆಗೆ ಒಂದು ಕಡೆನೂ ಅಪಸ್ವರದ ಮಾತುಗಳೇ ಇಲ್ಲ ಈ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ
ಕಾಂಗ್ರೆಸ್ ಟಿಕೆಟ್ ಘೋಷಣೆ ಬೆನ್ನಲ್ಲೇ ಶಿವಮೊಗ್ಗ ಜಿಲ್ಲೆಯ ಸಾಗರ ಕ್ಷೇತ್ರದಲ್ಲಿ ಬಂಡಾಯ ಭುಗಿಲೆದ್ದಿದೆ. ಸಾಗರ ಕ್ಷೇತ್ರದ ಟಿಕೆಟ್ ಅನ್ನು ಬೇಳೂರು ಗೋಪಾಲಕೃಷ್ಣಗೆ ಕೊಡಲಾಗಿದ್ದು ಹೀಗಾಗಿ ಕಾಂಗ್ರೆಸ್ನ ಹಿರಿಯ ನಾಯಕ ಕಾಗೋಡು ತಿಮ್ಮಪ್ಪಗೆ ಮುಖಭಂಗವಾಗಿದೆ. ಮಗಳಿಗೆ ಟಿಕೆಟ್ ಕೊಡುವಂತೆ ಕಾಗೋಡು ತಿಮ್ಮಪ್ಪ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಬಿಕೆ ಹರಿಪ್ರಸಾದ್, ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಮನವಿ ಮಾಡಿದರು. ಆದರೆ ಕಾಗೋಡು ತಿಮ್ಮಪ್ಪ ಮನವಿಗೆ ಮನ್ನಣೆ ಸಿಕ್ಕಿಲ್ಲ. ಬಿಜೆಪಿಯಿಂದ ವಲಸೆ ಬಂದ ಬೇಳೂರು ಗೋಪಾಲಕೃಷ್ಣಗೆ ಕಾಂಗ್ರೆಸ್ ಮಣೆ ಹಾಕಿದೆ. ಇತ್ತ ಟಿಕೆಟ್ ಸಿಗದ್ದಕ್ಕೆ ಕಾಗೋಡು ಬಣದಿಂದ ಆಕ್ರೋಶ ಹೊರಬಿದ್ದಿದೆ. ಇಂದು ಅಥವಾ ನಾಳೆ ಇಬ್ಬರು ಬಂಡಾಯ ಅಭ್ಯರ್ಥಿಯ ಹೆಸರನ್ನು ಘೋಷಣೆ ಮಾಡುವ ಸಾಧ್ಯತೆ ಇದೆ ಎನ್ನಲಾಗಿದೆ. ನಂಜನಗೂಡು ಕ್ಷೇತ್ರದಿಂದ ದರ್ಶನ್ ಧ್ರುವನಾರಾಯಣ್ಗೆ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಬೆನ್ನಲ್ಲೇ ಅವಿರೋಧ ಆಯ್ಕೆ ಮಾಡಬೇಕು ಅಂತ ಅಭಿಯಾನ ಶುರು ಮಾಡಲಾಗಿದೆ. ಚಾಮರಾಜನಗರದಲ್ಲಿ ಧ್ರುವನಾರಾಯಣ್ ಅಭಿಮಾನಿ ವಕೀಲ ಅರುಣ್ ಕುಮಾರ್ ಮಾತನಾಡಿದ್ದು, ರಾಜಕೀಯದಲ್ಲಿ ಅಜಾತ ಶತ್ರುವಾಗಿದ್ದಂಥ ಧ್ರುವನಾರಾಯಣ್ ಅವರ ಕೊಡುಗೆ ಸಾಕಷ್ಟಿದೆ. ಪುತ್ರ ದರ್ಶನ್ ಅವರನ್ನು ಅವಿರೋಧವಾಗಿ ಗೆಲ್ಲಿಸಿ ಎಲ್ಲ ಪಕ್ಷದವರು ಔದಾರ್ಯ ಮೆರೆಯಬೇಕು. ಈ ಬಗ್ಗೆ ಫೇಸ್ಬುಕ್, ಟ್ವಿಟರ್ ಅಭಿಯಾನ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಸುಪುತ್ರರಿಗೆ ಏನು ಈ ಸಲ ಚುನಾವಣಾ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿರೋದ್ರಿಂದ ಈ ಒಂದು ಸಂಬಂಧವಾಗಿ ಮತ್ತು ಶ್ರೀ ಧ್ರುವನಾರಾಯಣರವರ ಜಾತ್ಯತೀತ ಮತ್ತು ರಾಜಕಾರಣದಲ್ಲಿ ಅಜಾತ ಶತ್ರುವಾಗಿರೋದ್ರಿಂದ ಅವರ ಸುಪುತ್ರರಿಗೆ ನಂಜನಗೂಡು ಕ್ಷೇತ್ರದಿಂದ ಅವಿರೋಧ ಆಯ್ಕೆಯನ್ನು ಮಾಡಿಕೊಡ್ಬೇಕು ಅಂತೇಳಿ ನಾವು ಈ ದಿವಸ ಅಭಿಯಾನವನ್ನು ಶುರು ಮಾಡಿದ್ದೀವಿ ಮತ್ತು ಸದರಿ ಅಭಿಯಾನವನ್ನು. ದಾವಣಗೆರೆಯ ಜಿಎಂಐಟಿ ಮೈದಾನದಲ್ಲಿ ಮೋದಿ ಮಹಾಸಂಗಮ ಸಮಾವೇಶ ನಡೆಯಿತು. ಸಮಾವೇಶದ ವೇದಿಕೆ ಮೇಲೆ ಪ್ರಧಾನಿ ಮೋದಿ ಬರ್ತಿದ್ದಂತೆ ಮೋದಿ ಜೈಕಾರ ಮೊಳಗಿತು. ಮೋದಿಗೆ ಸಿಎಂ ಬೊಮ್ಮಾಯಿ ಬೆಳ್ಳಿ ಗದೆ ನೀಡಿ ಸನ್ಮಾನಿಸಿದರು. ಈ ವೇಳೆ ಮಾತನಾಡಿದ ಪ್ರಧಾನಿ ಮೋದಿ, ರೈತರಿಗೆ ಕಾಂಗ್ರೆಸ್ ಜೆಡಿಎಸ್ ಕೊಡುಗೆ ತುಂಬಾ ಕಡಿಮೆ. ಕಾಂಗ್ರೆಸ್ ಜೆಡಿಎಸ್ ನಾಯಕರು ಸಮೃದ್ಧರಾದರೂ ರೈತರನ್ನ ಮರೆತರು. ಡಬಲ್ ಎಂಜಿನ್ ಸರ್ಕಾರ ರೈತರ ಏಳಿಗೆಗೆ ಆದ್ಯತೆ ಕೊಟ್ಟಿದೆ ಅಂತ ಹೇಳಿದರು. ಇನ್ನು ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಖರ್ಗೆ, ತವರು ಕಲಬುರಗಿ ಪಾಲಿಕೆಯಲ್ಲಿ ಬಿಜೆಪಿ ಪಕ್ಷ ಗೆದ್ದಿದೆ. ಕಲಬುರಗಿಯಿಂದಲೇ ಕರ್ನಾಟಕದ ವಿಜಯ ಪತಾಕೆ ಶುರುವಾಗಿದೆ ಅಂತ ಹೇಳಿದರು. ಕರ್ನಾಟಕ ಮೇ ಕಲಬುರಗಿ ಮೇ ಜೋ ಕಾಂಗ್ರೆಸ್ ಪಾರ್ಟಿ ಕೆ ರಾಷ್ಟ್ರೀಯ ಅಧ್ಯಕ್ಷ ಕಿ ಕರ್ಮಭೂಮಿ ಹೈ ಆಜ್ ವಹಾಂ ಮೇಯರ್ ಡೆಪ್ಯೂಟಿ ಮೇಯರ್ ಕಾ ಚುನಾವ್ ಥಾ ಆರ್ ಕಲಬುರಗಿ ಮೇ ಭಾರತೀಯ ಜನತಾ ಪಾರ್ಟಿ ಕೆ ಮೇಯರ್ ಡೆಪ್ಯೂಟಿ ಮೇಯರ್ ಜೀತ್ ಗಯೆ. ಕಾಂಗ್ರೆಸ್ ಪಾರ್ಟಿ ಕೆ ರಾಷ್ಟ್ರೀಯ ಅಧ್ಯಕ್ಷ ಕೆ ಘರ್ ಮೇ ಭಾಜಪಾ ಕಾ ವಿಜಯ ಡಂಕಾ ಬಜ್ ಗಯಾ. ಯಡಿಯೂರಪ್ಪ, ಸಿಎಂ ಬೊಮ್ಮಾಯಿ ಸಹ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಕ್ಕದ್ದು ಸೂರ್ಯ ಚಂದ್ರದಷ್ಟು ಅಷ್ಟೇ ಸತ್ಯ ಇದೆ, ನಿಶ್ಚಯ. ಆದ್ಮೇಲೆ ಸುಳ್ಳು ಭರವಸೆಗಳನ್ನ ಕೊಟ್ಟು ಜನರಿಗೆ ವಂಚನೆ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದೀರಾ. ನೀವು ಭರವಸೆಯನ್ನು ಕೊಡ್ತಾ ಇದ್ದೀರಾ. ನಾವು ಈಗಾಗಲೇ ಅವೆಲ್ಲವನ್ನ ಕಾರ್ಯರೂಪಕ್ಕೆ ತರುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ. ಕೇಂದ್ರ ರಾಜ್ಯ ಸರ್ಕಾರ ಇವತ್ತು 10 ಕೆಜಿ ಅಕ್ಕಿಯನ್ನ ಪ್ರತಿ ಮನೆಗೆ ಕೊಡ್ತಾ ಇರೋದು ನಿಮ್ಗೆ ಗೊತ್ತಿದೆ ತಾನೇ. ಇವತ್ತು ನಾವು ಅಕ್ಕಿ ಕೊಟ್ಟು ಅಂತ ಬಪ್ಪೆ ಹೊಡಿತಾರೆ ಕಾಂಗ್ರೆಸ್ನ ಮುಖಂಡರು. ಎಲ್ಲ ಕೆಲಸವನ್ನು ನಾವು ಮಾಡಿದ್ದೇವೆ. ದಯಮಾಡಿ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. 70 ವರ್ಷ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಪಕ್ಷ ಏನೂ ಮಾಡದೇನೆ ಈಗ ಅನೇಕ ಭರವಸೆಯನ್ನು ಕೊಡಕ್ಕೆ ಹೊರಟಿದ್ದಾರೆ. ಡಬಲ್ ಇಂಜಿನ್ ಸರ್ಕಾರ ಏನು ಮಾಡಿದೆ ಅಂತ ಹೇಳ್ತಾರೆ. ಇವತ್ತು 2014 ನಂತರ ಕರ್ನಾಟಕಕ್ಕೆ ಹಿಂದಿನ UPA ಸರ್ಕಾರಕ್ಕಿಂತ 5 ಪಟ್ಟು ಹಣ ಇವತ್ತು ಬೇರೆ ಬೇರೆ ಯೋಜನೆಗಳಲ್ಲಿ ಬಂದಿದೆ ಬಂಧುಗಳೇ. ಇವತ್ತು ನ್ಯಾಷನಲ್ ಹೈವೇದಲ್ಲಿ 6,000 ಕಿಲೋಮೀಟರ್ ಸುಮಾರು 64,000 ಕೋಟಿ ನಮ್ಮ ನರೇಂದ್ರ ಮೋದಿಜಿಯವರು ಇವತ್ತು ಮಂಜೂರಾತಿಯನ್ನ ಮಾಡಿದ್ದಾರೆ. ಇವತ್ತು ರೈಲ್ವೆಗೆ 5 ಪಟ್ಟು ಹಣ 2014 ಬಂದಿದೆ. ಅಷ್ಟೇ ಅಲ್ಲ, ಈ ವರ್ಷ 7,351 ಕೋಟಿ ಕರ್ನಾಟಕದ ರೈಲ್ವೆಗೆ ಕೇಂದ್ರ ಸರ್ಕಾರದ ಬಜೆಟ್ ಅಲ್ಲಿ ಇವತ್ತು ಬಂದಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಕಾರ್ಯಕರ್ತರಿಗೆ ಕಪಾಳ ಮೋಕ್ಷ ಮಾಡ್ತಾರೆ ಅಂತ ಸಿದ್ದು ಹೆಸರು ಹೇಳದೆ ಮೋದಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಕರ್ನಾಟಕದ ಪ್ರತಿ ಕಾರ್ಯಕರ್ತರ ತನ್ನ ಮಿತ್ರರು ಅಂತ ಸಿದ್ದು ವಿರುದ್ಧ ಮೋದಿ ಕಿಡಿಕಾರಿದ್ದಾರೆ. ಸೋಶಿಯಲ್ ಮೀಡಿಯಾ ಪರ್ ಕರ್ನಾಟಕ ಕಾ ಹಿ ಏಕ್ ವಿಡಿಯೋ ದೇಖ್ ರಹಾ ಥಾ. ಇನ್ನು ಪ್ರಧಾನಿ ಮೋದಿ ಬೆಂಗಳೂರಿನ ವೈಟ್ ಫೀಲ್ಡ್ ಹಾಗೂ ಕೆಆರ್ಪುರ ನಡುವಿನ ಮೆಟ್ರೋ ಮಾರ್ಗವನ್ನು ಉದ್ಘಾಟನೆ ಮಾಡಿದರು. ಮೆಟ್ರೋ
ಗೆ ಹಸಿರು ನಿಶಾನೆ ತೋರಿದ ಬಳಿಕ ಪ್ರಧಾನಿ ಮೋದಿ ಅದೇ ಮೆಟ್ರೋದಲ್ಲಿ ಪ್ರಯಾಣ ಮಾಡಿದರು. ಮೋದಿ ಜೊತೆ ರಾಜ್ಯಪಾಲ ಗೆಹ್ಲೋಟ್, ಸಿಎಂ ಬೊಮ್ಮಾಯಿ ಕೂಡ ಪ್ರಯಾಣಿಸಿದರು. ಈ ವೇಳೆ ಮೋದಿ ವಿದ್ಯಾರ್ಥಿಗಳೊಂದಿಗೆ ಮತ್ತು ಮೆಟ್ರೋ ಸಿಬ್ಬಂದಿಗಳೊಂದಿಗೆ ಸಂವಾದ ಮಾಡಿದರು. ರಾಜ್ಯದಲ್ಲಿ ಚುನಾವಣೆ ಕಾವು ದಿನೇ ದಿನೇ ಜೋರಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ